ಪ್ರಮುಖ ಶಿಕ್ಷಕನ ರಂಗಿನಾಟ ನಡೆದಿದೆ. ಇಂತಹ ಶಿಕ್ಷಕರಿಗೆ ಜೀವಾವಧಿ ಶಿಕ್ಷೆ ನೀಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಕುರಿತು ಬ್ರೇಕಿಂಗ್ ಲಭ್ಯವಾಗುತ್ತಿದೆ. ಶಿಕ್ಷಕ ಮಂಜುನಾಥ್ ವಿದ್ಯಾರ್ಥಿನಿಯರ ಜೊತೆಗೆ ರಂಗಿನ ಆಟ ನಡೆಸಿದಾನೆ ಅನ್ನುವಂತ ಆರೋಪ ಇಲ್ಲಿ ಸ್ವತಃ ಪೋಷಕರು ಆರೋಪ ಮಾಡಿದ್ದಾರೆ. ಮಧುಗಿರಿ ತಾಲೂಕಿನ ಬೋರನಗುಂಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವ ಘಟನೆ ಇದು. ವಿದ್ಯಾರ್ಥಿನಿಯರ ಜೊತೆಗೆ ಶಿಕ್ಷಕ ಮಂಜುನಾಥ್ ಅಸಭ್ಯ ವರ್ತನೆ ಆರೋಪ. ಕಾಮುಕ ಶಿಕ್ಷಕ ಮಂಜುನಾಥ್ ಹಾಗೂ ಮುಖ್ಯ ಶಿಕ್ಷಕ ನಟರಾಜ್ ಕರ್ತವ್ಯದಿಂದ ಇವರಿಬ್ಬರನ್ನ ಕರ್ತವ್ಯದಿಂದ ಅಮಾನತುಗೊಳಿಸಬೇಕು, ಇಂತಹ ಶಿಕ್ಷಕರಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಹೇರಿದ್ದಾರೆ. ಸರ್ಕಾರಕ್ಕೆ ಗ್ರಾಮಸ್ಥರು ಒತ್ತಾಯ ಹೇರಿರೋದು ಬಡವರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ, ಇವರಿಬ್ಬರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿರುತ್ತೆ. ಶಿಕ್ಷಕ ಮಂಜುನಾಥ್ನನ್ನ ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಪೊಲೀಸರು. ಕಾಮುಕ ಶಿಕ್ಷಕನ ವಿರುದ್ಧ ತಿರುಗಿ ಬಿದ್ದ ಪೋಷಕರು ಹಾಗೂ ಗ್ರಾಮಸ್ಥರು ಸ್ಥಳಕ್ಕೆ ಮಧುಗಿರಿ ಬಿಇಒ ತಿಮ್ಮರಾಜು ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ. ಆ ಸರ್ಕಾರಿ ಶಾಲೆಗೆ ಹೋಗಿ ಶಿಕ್ಷಕರು ಯಾವ ರೀತಿ ವಿದ್ಯಾರ್ಥಿನಿಯರ ಜೊತೆಗೆ ಇರ್ತಾರೆ ಅಂದ್ರೆ ಅಸಭ್ಯ ವರ್ತನೆಯಿಂದ ನಡೆದುಕೊಳ್ತಿದ್ದಾರೆ ಅನ್ನುವಂತಹ ಆರೋಪಗಳ ಮೇರೆಗೆ ಬಿಇಒ ತಿಮ್ಮರಾಜು ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಶಿಕ್ಷಕರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಿಷ್ಟು ಅನುಮಾನಗಳು ಅವರಿಗೆ ಅಲ್ಲಿ ಕಾಣಿಸಿ ಬಂದಾಗ ಅವರನ್ನ ಅಮಾನತ್ತು ಮಾಡಬೇಕು ಅಂತ ಈಗಾಗಲೇ ಆದೇಶ ಕೂಡ ಹೊರಡಿಸಲಾಗಿದೆ ಅಂತ ಅಮೋಕ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಮುಕ ಶಿಕ್ಷಕನ ವರ್ತನೆಗೆ ಬೇಸತ್ತಿದ್ದಾರೆ ವಿದ್ಯಾರ್ಥಿಗಳು. ನೋಡಿ ಎಂತ ಶಿಕ್ಷಕರು ಇವತ್ತಿನ ಕಾಲದಲ್ಲಿ, ಈ ಅಂದ್ರೆ 4ರಿಂದ 5ನೇ ತರಗತಿ ವಿದ್ಯಾರ್ಥಿನಿಯರ ಜೊತೆಗೆ ಇಂತಹ ವರ್ತನೆಯನ್ನ ತೋರಿಸ್ತಾರಲ್ಲ, ಅದು ಅದರಲ್ಲೂ ಕೂಡ ಅಲ್ಲಿ ಇರುವ ಪೋಷಕರು ಹೇಳಿದ್ದಾರೆ ವಿದ್ಯಾರ್ಥಿಗಳ ಅಂಗಾಂಗವನ್ನ ಮುಟ್ಟಿ ಲೈಂಗಿಕ ಕಿರುಕುಳ ಕೊಡ್ತಾರೆ ಇಂತಹ ಶಿಕ್ಷಕರು, ಇವರಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು ಅಂತ ಗ್ರಾಮಸ್ಥರು ಅಲ್ಲಿ ಒತ್ತಾಯ ಹೇರಿದ್ದಾರೆ ಸರ್ಕಾರಕ್ಕೆ. ಕಾಮುಕ ಶಿಕ್ಷಕನ ವಿರುದ್ಧ ಹಲ್ಲೆಗೆ ಯತ್ನಿಸಿದ್ದಾರೆ ಗ್ರಾಮಸ್ಥರು ಕೂಡ. ಆ ಶಾಲೆಯ ಮುಂದೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಆ ಇಬ್ಬರು ಶಿಕ್ಷಕರನ್ನ ಅಮಾನತು ಮಾಡಬೇಕು ಅಂತ ಪೋಷಕರು ಕೂಡ ಒತ್ತಾಯ ಹೇರಿದ್ದಾರೆ. ಅಲ್ಲಿರುವ ಪೋಷಕರು ಅಮೋಕ್ ಟಿವಿಯ ಮುಂದೆ ಮಾತಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಬನ್ನಿ ಕೇಳೋಣ. ಇನ್ನ ಕ್ಲಾಸ್ ಓದ್ತಾವಳಿಲಿ ಅವ್ರಿಗೆ ಬೀರಿಂದ ಕರ್ಕೊಂಡೋಗಿ ಎಲ್ಲ ಮಿಸ್ ಬಟ್ಟೆ ಎಲ್ಲ ತೆಗೆಯೋದು, ಅವರೆಲ್ಲ ಬಟ್ಟೆ ಬಿಚ್ಕೊಳ್ಳೋದು, ಆ ತರ ಎಲ್ಲ ಬಿಹೇವ್ ಮಾಡ್ತಾವ್ರಂತೆ. ಅದು ಏನಾದ್ರು ಮಕ್ಳು ಹೇಳಿದ ಮತ್ ಕೇಳಲಿಲ್ಲ ಅಂದ್ರೆ ಬಿದ್ರು ದೊಣ್ಣೆ ಐತಂತ ಅದನ್ ತಾಂಡು ಮಾಡ್ತಾನಂತೆ. ಮಂಜುನಾಥ್ ಅಂತ ಅವನು ಈ ಸ್ಕೂಲ್ ಆಗಲ್ಲ ಸರ್, ಯಾವ ಸ್ಕೂಲ್ ಬೇಡ, ಅವನು ಜೈಲ ಮುದ್ದೆ ಮರಿಬೇಕು ಅಷ್ಟೇ, ಅವ್ನ ಯಾವ ಸ್ಕೂಲ್ಗೂ ಹಾಕ್ಬೇಡ್ರಿ ಸರ್. ಆ ತರ ಮಾಡ್ರಿ, ನಮಗೆ ಹೊಟ್ಟೆ ಉರಿಯಲ್ವಾ ಸರ್, ನಾವ್ ಏನಕ್ ಸರ್ ಕಳ್ಸೋದಿಲ್ಲಿ, ಮಕ್ಳು ಓದ್ಲಿ ಅಂತ ಅಲ್ವಾ ಕಳ್ಸೋದು, ಇವ್ನ ಈ ತರ ಮಾಡ್ಬೇಕಾ ಇವ್ನು? ನಮ್ಮ ಹೆಸರು ಭಾಗ್ಯಮ್ಮ ಅಂತ. ನಮ್ಮನೆಗೆ ಒಂದ್ ಫಂಕ್ಷನ್ ಗೆ ಊಟ ಮಾಡಕ್ಕೆ ಅಂತ ಕರಿಯಕ್ಕೆ ಅಂತ ಬಂದಿದ್ರು ಸರ್ ನಮ್ಮ ಹುಡುಗರು. ಕರಿಯಕ್ ಬಂದಿದ್ರೆ ಈ ನನ್ ಮಗ ನಿನ್ ಸಲ ಮಗಳು ಹೇಳಿದ್ರ? ಹೌದು ಸರ್, ಮಗಳು ಎಲ್ಲ ಹೇಳಿದ್ರು, ಇಲ್ಲೂ ಹೇಳಿದ್ರೆ ಆ ಮಗನು ಹೇಳಿದ್ ಮನೆ ಬಂದು. ಅಲ್ಲ ಸರ್, ಅವ್ಳಿಗೆ ಹಾಸ್ಲಿಗೆ ಹಾಸ್ಲಾಗಿರೋ ಮಕ್ಕಳು ನನ್ನನ್ನು ಅವ್ರ ನಂಬರ್ ಇಸ್ಕೊಂಬರಿ, ಇವ್ರ ನಂಬರ್ ಇಸ್ಕೊಂಬರಿ ಅಂತಾನ ಇದು ಪಾಠ ಮಾಡಕ್ ಬರೋ ಹುಡುಗರ್ಗೆ ಅಂತ ಸರ್ ಇವ್ನು ಹೇಳ್ಕೊಳ್ಸದ್ ಇನ್ನು
ಇಲ್ಲ ಸರ್ ಅಂತ ನನ್ನ ಮಗ ಈ ಸ್ಕೂಲ್ ಬಿಟ್ಟು ಇನ್ನೊಂದು ಸ್ಕೂಲ್ಗೆ ಹಾಕಿದ್ರು ಎಲ್ಲಿಗೆ ಅವ್ನ ಜೈಲ ಮುಂದೆ ಮುರಿಬೇಕು ಇಲ್ಲ ಅಂದ್ರೆ ಎಲ್ಲಾದ್ರೂ ನೋಡ್ಕೊಂಡು ಗುಂಡಿ ಕೊಲ್ಬೇಕು ಅಷ್ಟೇ ಅವ್ನ ಗ್ರಾಮಸ್ಥರು ಕೂಡ ಅಲ್ಲಿ ಮಾತಾಡಿದ್ರು ವಿದ್ಯಾರ್ಥಿನಿಯರ ಜೊತೆಗೆ ಮಿಸ್ ಬಿಹೇವಿಯರ್ ಮಾಡ್ತಾರೆ ಈ ಶಿಕ್ಷಕ ಮಂಜುನಾಥ್ ಇವರನ್ನ ಅಮಾನತು ಮಾಡಬೇಕು ಹಾಗೆ ಇವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂತಹ ಆಗ್ರಹ ಇಟ್ಟಿದ್ದಾರೆ ಹಾಗೆ ಮುಖ್ಯ ಶಿಕ್ಷಕ ನಟರಾಜ್ ಅವರನ್ನು ಕೂಡ ಇಲ್ಲಿ ಕರ್ತವ್ಯದಿಂದ ಅಮಾನತು ಮಾಡಬೇಕು ಅವರಿಗೆ ಯಾಕೆ ಬೇಕು ಇಂತಹ ಶಿಕ್ಷಕರು ಎಷ್ಟೋ ವಿದ್ಯಾರ್ಥಿನಿಯರ ಮೇಲೆ ಪರಿಣಾಮ ಬೀರುತ್ತೆ ಇದು ಯಾಕಂದ್ರೆ ಇನ್ನು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇರುವಂತಹ ಮಕ್ಕಳು ನಾಲ್ಕರಿಂದ ಐದನೇ ತರಗತಿ ಓದ್ತಾ ಇರುವಂತಹ ಮಕ್ಕಳ ಮೇಲೆ ಇಂತಹವೆಲ್ಲ ಇವು ಪರಿಣಾಮ ಬಿದ್ರೆ ನಮ್ಮಗಳ ಗತಿ ಏನು ಅಲ್ಲಿ ಪೋಷಕರಲ್ಲಿ ಇದು ಆತಂಕ ಯಾಕಂದ್ರೆ ಇಂತಹ ಶಿಕ್ಷಕರು ನಾವು ಸರ್ಕಾರಿ ಶಾಲೆ ಒಂಥರ ದೇವರ ಮನೆ ಇದ್ದ ಹಾಗೆ ಅನ್ನುವಂತಹ ರೀತಿಯಲ್ಲಿ ಅವರನ್ನ ಕಳಿಸ್ತೀವಿ ಆದ್ರೆ ಈ ಶಿಕ್ಷಕರು ತೋರಿಸ್ತಾ ಇರುವಂತಹ ಅಸಭ್ಯ ವರ್ತನೆಯನ್ನ ನೋಡಿದ್ರೆ ನಿಜಕ್ಕೂ ಇದನ್ನ ನೋಡಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಎಸ್ ಈ ಕುರಿತು ಅಲ್ಲಿ ಬಿಒ ತಿಮ್ಮರಾಜು ಅವರು ಶಾಲೆಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ ಅವರು ಕೂಡ ಮಾತಾಡಿದ್ದಾರೆ ಕೇಳೋಣ ಬನ್ನಿ ಏನ್ ಮಾತಾಡಿದ್ದಾರೆ ಶಿಕ್ಷಕ ಅಂತ ಶಿಕ್ಷಕ ಮಂಜುನಾಥರ ವಿರುದ್ಧ ಸಾರ್ವಜನಿಕರ ದೂರಿನ ಮೇರೆಗೆ ಈ ದಿನ ಶಾಲೆಗೆ ಭೇಟಿ ನೀಡಿದ್ದಕ್ಕೆ ನನಗೆ ಪಿಯುಸಿ ಪರೀಕ್ಷೆ ನೀಡಿದ್ದರಿಂದ ಪ್ರಶ್ನೆ ಪತ್ರಿಕೆಗಳನ್ನ ಕೊಡುವಂತ ಜವಾಬ್ದಾರಿ ಪ್ಲಸ್ ಈ ದಿನ ಏಟ್ ಮತ್ತೆ ಫಿಫ್ತ್ ಪರೀಕ್ಷೆ ನೀಡಿದ್ದರಿಂದ ಅದರ ಪರೀಕ್ಷಾ ಸಿದ್ಧತೆ ಜಿಲ್ಲಾಧಿಕಾರಿಗಳ ಒಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಸಂಬಂಧ ಪೂರ್ವ ಸಿದ್ಧತಾ ಪರೀಕ್ಷೆ ಇತ್ತು ಎಲ್ಲ ಕಾರಣಗಳಿಂದ ನಾನು ನಿಮಗೆ ತರವಾಗಿ ಬರಲಿಕ್ಕಾಯಿತು ನನಗೆ 9 ಗಂಟೆಗೆ ಇನ್ಫಾರ್ಮೇಷನ್ ಬಂತು ಅದು ಸಭೆ ಮುಗಿಸ್ಕೊಂಡು ಬರಲಿಕ್ಕೆ ಸುಮಾರು 10:45 ಸಮಯ ಇದ್ದಿತ್ತು ನನಗೆ ಇಲ್ಲಿ ಬಂದಂಥ ಸಂದರ್ಭ ನನಗೆ ಫೋನಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ವಿಶೇಷ 4ನೇ ತರಗತಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತಿದ್ದಾರೆ ಅನ್ನೋವಂಥದ್ದು ಹಲವಾರು ದಿನಗಳಿಂದ ಅನ್ನೋವಂಥದ್ದು ದೂರವಾಣಿ ಮೂಲಕ ನನಗೆ ತಿಳಿಸಿದ್ದರಿಂದ ಭೇಟಿ ನೀಡಿದೆ ಭೇಟಿ ನೀಡಿದಾಗ ಸರಿ ಸುಮಾರು ಒಂದು 300 ಜನ ಸೇರಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಸ್ಡಿಎಂಸಿ ಅಧ್ಯಕ್ಷರು ಇಲ್ಲಿ ಪ್ರಮುಖರು ಊರಿನ ಪ್ರಮುಖರು ಎಲ್ಲ ಪೋಷಕರು ಮತ್ತು ಗ್ರಾಮಸ್ಥರು ಸೇರಿ ಅವರೇನು ಶಿಕ್ಷಕರ ಮೇಲೆ ಆರೋಪ ಮಾಡಿದ್ರು ಎಲ್ಲ ವಿವರಗಳನ್ನು ಪಡೆಯಲಾಯಿತು ಮತ್ತು ಲಿಖಿತವಾಗಿ ಕೂಡ ಅವರ ವಿರುದ್ಧ ದೂರನ್ನು ಪಡೆಯಲಾಯಿತು ಈ ಸಂದರ್ಭದಲ್ಲಿ ಬಡವಲ್ಲಿ ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕರಂತ ಶ್ರೀಯುತ ಹನುಮಂತರಾಯಪ್ಪ ಸರ್ ಕೂಡ ಹಾಜರಿದ್ದರು ಅವರಿಗೆ ನಾನು ಫೋನಲ್ಲಿ ಮಾತಾಡಿದ್ದೆ ಅವರು ಕೂಡ ಬಂದಿದ್ದರು ಈಗ ತಾನೇ CDPO ಅಧಿಕಾರಿ ಕೂಡ ಬಂದಿದ್ದಾರೆ ಅವರು ಕೂಡ ಮಕ್ಕಳಿಂದ ಮತ್ತು ಪೇರೆಂಟ್ಸಿಂದ ಪ್ರತ್ಯೇಕವಾಗಿ ಹೇಳಿಕೆಗಳನ್ನ ಪಡೀತಿದ್ದಾರೆ ನಾನು ನಮ್ಮ ಮಹಿಳಾ ಶಿಕ್ಷಕರನ್ನ ಪ್ರೌಢಶಾಲೆಯಿಂದ ಕರೆಸಿ ಅವ್ರ ಕಡೆಯಿಂದ ಕೂಡ ನಾನು ಪ್ರತ್ಯೇಕವಾಗಿ ವಿವರಗಳನ್ನ ಪಡ್ಕೊಂಡಿದ್ದೀನಿ ಎಲ್ಲ ದೂರನ್ನು ಆಧರಿಸಿ ನನಗೆ ಮೇಲ್ನೋಟಕ್ಕೆ ಕಂಡುಕೊಂಡಿದ್ದೇನು ಅಂತಂದರೆ ಶಿಕ್ಷಕರಂತ ಮಂಜುನಾಥ್ರವರು ಮೇಲ್ನೋಟಕ್ಕೆ ಮಕ್ಕಳ ಮೇಲೆ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಎಸಗಿರೋದು ಸರಿ ಅಂತ ಅನ್ನಿಸ್ತಾ ಇದೆ ಇನ್ನು ಡೆಪ್ತಾಗಿ ನಾವು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಪೂರ್ಣ ವಿವರಗಳು ಲಭ್ಯ ಆಗ್ಬೋದು ಆ ಕಾರಣಕ್ಕೆ ಮೇಲ್ನೋಟಕ್ಕೆ ಇದು ನನಗೆ ಮನವರಿಕೆ ಆಗಿದ್ದರಿಂದ ಆರಕ್ಷಕರಿಗೆ ಆ ಶಿಕ್ಷಕರನ್ನು ಒಪ್ಪಿಸಿದೆ ಅವ್ರಿಗೆ ವಶಕ್ಕೆ ಕೊಟ್ಟಿದ್ದೀನಿ ಜೊತೆಗೆ ಆ ಶಿಕ್ಷಕರ ಮೇಲೆ ಈಗ ಅಮಾನತು ಮಾಡುವಂಥದಕ್ಕೆ ಕೂಡ ಕ್ರಮ ವಹಿಸಿದ್ದೀನಿ ಇವತ್ತು ಅಮಾನತು ಕೂಡ ಮಾಡ್ತೀನಿ ಈಗ ಅಲ್ಲೇ ಆದೇಶ ರೆಡಿಯಾಗಿದೆ ಇದನ್ನೆಲ್ಲ ಒಂದಿಷ್ಟು ಉಲ್ಲೇಖಗಳನ್ನ ಹಾಕಿ ನಾನು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಾನು ಅವ್ರನ್ನ ಪಡೀತಾ ಇದ್ದೀನಿ ಇವರೆಲ್ಲರಿಗೂ ಕೊಟ್ಟಿರುವ ಆಧಾರದ ಮೇಲೆ ನಾನು ಇವತ್ತೇ ಅಮಾನತು ಆದೇಶವನ್ನು ಕೂಡ ಇಶ್ಯೂ ಮಾಡ್ತೀನಿ ಎಸ್ ಸ್ಥಳಕ್ಕೆ ಮಧುಗಿರಿಯ ಬಿಇಒ ತಿಮ್ಮರಾಜು ಅವರು ಕೂಡ ಭೇಟಿ ನೀಡಿದ್ರು ಅವರು ಕೂಡ ಮಾತಾಡಿದ್ದಾರೆ ಇಂತಹ ಶಿಕ್ಷಕರನ್ನ ನಾವು ಈಗಾಗಲೇ ಅಮಾನತು ಮಾಡಿರುವಂತಹ ಆದೇಶ ಕೂಡ ಹೊರಡಿಸಿದ್ದೀವಿ ಪೋಷಕರು ಕೂಡ ಒತ್ತಾಯ ಹೇರಿದ್ದಾರೆ ಯಾಕಂದ್ರೆ ನಾನು ಸ್ವತಃ ಆದೇಶ ಶಿಕ್ಷಕರ ಜೊತೆಗೆ ಮಾತಾಡಿದ್ದೆ ಅವರು ಮಾತಾಡಿರುವಂತಹ ಅದೇನೋ ವೇ ಇದೆ ಅಲ್ಲ ಅದರಲ್ಲಿ ನನಗೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತು ಅವರ ಮೇಲೆ ಒಂದು ಸ್ವಲ್ಪ ನನಗೂ ಕೂಡ ಇಲ್ಲಿ ಅನುಮಾನ ಬಂತು ಅವರ ಮಾತಿನ ರೀತಿಯನ್ನ ನೋಡಿದ್ರೆ
ಆದಷ್ಟು ಬೇಗ ಅವರನ್ನ ಅಮಾನತು ಕೂಡ ಈಗಾಗಲೇ ಮಾಡಲಾಗಿದೆ ಹಾಗೆ ಮುಖ್ಯ ಶಿಕ್ಷಕ ನಟರಾಜ್ ಅವರನ್ನ ಕೂಡ ಕರ್ತವ್ಯದಿಂದ ಅಮಾನತು ಮಾಡಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಕಂಡು ಬರೋ ಹಾಗಿಲ್ಲ ಬೇರೆ ಶಾಲೆಯ ಶಿಕ್ಷಕರನ್ನ ನಾನು ಕರೆಸಿ ಅವರನ್ನ ಇಲ್ಲಿ ಪರ್ಮನೆಂಟ್ ಆಗಿ ಇಲ್ಲಿ ನೇಮಕ ಮಾಡ್ತೀನಿ ಇಂತಹ ಶಿಕ್ಷಕರು ಬೇಡ ಅನ್ನುವಂತ ಮಾತು ಸ್ವತಃ ಮಧುಗಿರಿಯ ಬಿಓ ತಿಮ್ಮರಾಜು ಅವರು ಅಮೋಕ್ ಟಿವಿಯ ಮುಂದೆ ಒಂದು ಭರವಸೆನ್ನ ಕೊಟ್ಟಿದ್ದಾರೆ ಕಾದು ನೋಡಬೇಕಿದೆ ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಶಿಕ್ಷಕರು ಮತ್ತೆ ನೇಮಕ ಮಾಡ್ತಾರಾ ಅಥವಾ ಏನು ಶಾಲೆಯ ವಾತಾವರಣ ಹೇಗಿರುತ್ತೆ ಅಂತ ಯಾಕಂದ್ರೆ ಇಂತಹ ಪ್ರಕರಣಗಳು ಏನಿಲ್ಲಿ ಕಂಡು ಬರ್ತಾವಲ್ಲ ಈ ನಾವೇನೋ ದೇವರು ಅನ್ನುವಂತ ರೀತಿಯಲ್ಲಿ ಶಿಕ್ಷಕರನ್ನ ಪೂಜಿಸ್ತೀವಿ ಆದರೆ ತಮ್ಮ ರಂಗಿನಾಟ ಅಂತ ತೋರಿಸಿದರಲ್ಲ ವಿದ್ಯಾರ್ಥಿಗಳ ಜೊತೆಗೆ ನಿಜಕ್ಕೂ ಇಲ್ಲಿ ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ಒಂದು ಆಗ್ರಹ ಇಟ್ಟಿದ್ದಾರೆ ಅವರ ಆಗ್ರಹ ಇಟ್ಟಿರೋದಕ್ಕೆ ತಪ್ಪೇನಿಲ್ಲ ಇಂತಹ ಶಿಕ್ಷಕರಿಗೆ ಜೀವಾವಧಿ ಶಿಕ್ಷೆ ನೀಡಲೇಬೇಕು ಅಂತ ಸರ್ಕಾರದ ಮುಂದೆ ಇವರು ಆಗ್ರಹಿಸಿದ್ದಾರೆ ಸರ್ಕಾರಕ್ಕೆ ಕೂಡ ಇವರು ಒತ್ತಾಯ ಹೇರಿದ್ದಾರೆ ಬೇಡವೇ ಬೇಡ ಇಂತಹ ಶಿಕ್ಷಕರು ಯಾಕಂದ್ರೆ ನಾವು ಮಕ್ಕಳನ್ನ ಯಾತಕ್ಕೆ ಕಳಿಸೋದು ಸ್ಕೂಲ್ಗೆ ಇಲ್ಲಿ ಏನೋ ಒಂದು ನಾಲ್ಕು ಅಕ್ಷರ ಕಲೀಲಿ ಮುಂದೆ ಬರಲಿ ಅನ್ನುವಂತಹ ಒಂದು ರೀತಿಯಲ್ಲಿ ನಾವು ಸರ್ಕಾರಿ ಶಾಲೆಗೆ ಕಳಿಸಿರ್ತೀವಿ ಆದರೆ ಇಲ್ಲಿ ಆಗುವಂತಹ ರೀತಿಗಳೇ ಬೇರೆ ಇದ್ದಾವೆ ಇಂಥವೆಲ್ಲ ನಮಗೆ ನೋಡೋಕ್ಕೂ ಕೂಡ ಆಗೋದಿಲ್ಲ ಇಂತಹ ಶಿಕ್ಷಕರು ಬೇಡವೇ ಬೇಡ ಇವರನ್ನ ಎಲ್ಲೂ ಕೂಡ ಇವರಿಗೆ ಕೆಲಸನೇ ಕೊಡಿಸ್ಬೇಡಿ ಪರ್ಮನೆಂಟ್ ಆಗಿ ಇವರನ್ನ ಎಲ್ಲ ಕೆಲಸದಿಂದ ಕೂಡ ಅಮಾನತ್ತು ಮಾಡಿಬಿಡಿ ಅಂತ ಅಲ್ಲಿ ಪೋಷಕರು ಆಗ್ರಹಿಸಿದ್ದಾರೆ